वेलकम टू हरिणी किचन। इवत नानती रेसीपी वेजिटेबल पलाव। वेजिटेबल पलाव के ऐन बेकुंत नोड़ोण। अदिन मुंचे प्लस नन चानल सब्सक्राइब आगोदन मरीबेड़े। यार सब्सक्राइब आगदी औरलू थैंक्स। यार सब्सक्राइब आगे और प्लस नन चानल सब्सक्राइब आगोदन मरीबेड़े। बनी वेजिटेबल पलाव के ऐन बेकुंत नोड़ोण। अक्की अर्ध के जी तोलदिटी, आलूगड्डे सण्ड कटमिटी, ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ 1 ಕಪ್, ಬೀನ್ಸ್ 1 ಕಪ್, ಕ್ಯಾರೆಟ್ 1 ಕಪ್, ಎಲೆಕೋಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ 1 ಕಪ್, 3 ರಿಂದ 4 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ತುಪ್ಪ 2 ಸ್ಪೂನ್, ಪುದೀನ ಸೊಪ್ಪು ಸ್ವಲ್ಪ, टमोटो 1 कप, 2 टमोटो तगोंडिदीनि, चिल्ली पौडर 1/2 स्पून, कोत्तंबरी पौडर 1 स्पून, गरम मसाला 1 स्पून, पलाव एले 2 ರಿಂದ 3 1/2 स्पून सोंपु, 1 चक्के तगोंडिदीनि, 3 ರಿಂದ 4 लवंग तगोंडिदीनि, 2 मराठी मग्गु, 3 नक्षत्र हूवु, हागेने बटाणिन नेनेसिट्कोंडिदीनि स्वल्पन, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ತಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಗೆ ಎಣ್ಣೆ, ತೆಗೆದು ಇಟ್ಕೊಂಡಿರುವಂತ ಮಸಾಲೆ ಪದಾರ್ಥದ ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮಗ್ಗು, ಪಲಾವ್ ಎಲೆ, ನಕ್ಷತ್ರ ಹೂವು ಸೇರಿಸ್ಕೋಬೇಕು. ಪುದೀನ, ಈ ಮೆಣಸಿನಕಾಯಿ ಸೇರಿಸ್ಕೊಳ್ಳೋದು ವಿಡಿಯೋದಲ್ಲಿ ಮಿಸ್ ಆಗಿದೆ, ಮೆಣಸಿನಕಾಯಿ ಸೇರಿಸ್ಕೋಬೇಕು. ನಂತರ ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರುವಂತ ತರಕಾರಿ, ಕ್ಯಾರೆಟ್, ಎಲೆಕೋಸು, ಆಲೂಗೆಡ್ಡೆ, ಬೀನ್ಸ್ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ, ಈಗ ನೆನೆಸಿಟ್ಕೊಂಡಿರುವಂತ ಬಟಾಣಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದೀನಿ. ಮೊದಲೇ ಸೇರಿಸ್ಕೊಂಡ್ರೆ ಪಾತ್ರೆ ಎಲ್ಲ ತಳ ಹಿಡಿಯುತ್ತೆ, ಅದಕ್ಕೇನೆ ಇವಾಗ ಸೇರಿಸ್ಕೊತಾ ಇದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗೆ. ತೆಗೆದಿಟ್ಕೊಂಡಿರುವಂತ ಟೊಮೊಟೊ ಹಚ್ಚಿಟ್ಕೊಂಡಿರೋದು, ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಗರಂ ಮಸಾಲ 1 ಸ್ಪೂನ್, ಅಚ್ಚಕರದ ಪುಡಿ ಮತ್ತೆ ಧನಿಯಾ ಪುಡಿ, ಅಕ್ಕಿ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ, ಈಗ ಅಕ್ಕಿ ಸೇರಿಸ್ಕೊಳ್ಳೋಣ. ಅಕ್ಕಿನೂ ಕೂಡ ಚೆನ್ನಾಗಿ ತರಕಾರಿ ಜೊತೆಗೆ ಫ್ರೈ ಮಾಡ್ಕೋಬೇಕು. ನಾವು ಯಾವ ಪಾತ್ರೆಯಲ್ಲಿ ನೀರು ತಗೊಂಡಿರ್ತೀವೋ, ಸಾರಿ ಅಕ್ಕಿ ತಗೊಂಡಿರ್ತೀವೋ ಅದೇ ಪಾತ್ರೆ ಅಳತೆಗೆ 2/2 ನೀರು ಹಾಕಬೇಕು. ಹಾಕೊಂಡಿದ್ದೀನಿ ನೀರು. ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕು, ಉಪ್ಪು 2 ಸ್ಪೂನ್, ತುಪ್ಪ. ಇದಾದ ನಂತರ ಚೆನ್ನಾಗಿ ಕುದಿ ಬರಲು ಬಿಡಬೇಕು. ಈಗ ಕುದಿ ಬಂದಿದೆ, ಒಂದಸಲಿ ಸೌಟಿಂದ ತಿರುವಾಕಿ 2 ವಿಸಲ್ ಹೊಡೆಸ್ಕೋಬೇಕು. ಈಗ 2 ವಿಸಲ್ ಆಗಿ ತಣ್ಣಗೂ ಕೂಡ ಆಗಿದೆ, ನೋಡ್ತಾರ್ಬೋದು ಯಾವ ರೀತಿ ಉದುದ್ರಾಗಿ ಬಂದಿದೆ ವೆಜಿಟೇಬಲ್ ಪಲಾವ್ ಅಂತ. ತುಂಬ ಟೇಸ್ಟಿಯಾಗಿ ಬಂದಿದೆ, ನೀವು ಒಂದ್ಸಲ ಟ್ರೈ ಮಾಡಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಆಲ್.